ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಗೆ ಸ್ವಾಗತ. ನಿನ್ನೆ ದಿನ ನಾವು ವಿ ಬಿ ಕುಳಮಾಮ ಅವರು ಬರೆದಿರತಕ್ಕಂತಹ ದುಡಿಮೆಯ ಗರಿಮೆ ಎಂಬ ಪದ್ಯ ಭಾಗವನ್ನು ತಿಳ್ಕೊಳ್ತಾ ಇದ್ದೀವಿ. ಈಗಾಗಲೇ ಆ ಪದ್ಯವನ್ನು ನಿಮಗೆ ಹಾಡಿ ಕೇಳಿಸಲಾಗಿದೆ, ಮತ್ತು ಅದರ ಒಂದು ಸಂಗೀತದ ಜೊತೆಗಿರ್ತಕ್ಕಂಥ ಧ್ವನಿ ಮುದ್ರಣವನ್ನು ನಿಮಗೆ ಕಳಿಸಲಾಗಿತ್ತು. ನೀವೆಲ್ಲರೂ ಅದನ್ನು ಕೇಳಿ ಆನಂದಿಸಿದ್ದೀರಿ ಅಂತ ನಾನು ತಿಳ್ಕೊಳ್ಳುತ್ತಾ ಇಂದು ಈ ಪದ್ಯ ಭಾಗದ ವಿವರಣೆಯನ್ನು ತಿಳ್ಕೊಳ್ಳೋಣ. ವಿ ವಿ ಕುಳಮರ್ಮ ಅವರು ಇಲ್ಲಿ ದುಡಿಮೆಯ ಒಂದು ಹಿರಿತನವನ್ನು, ಯಾವುದೇ ಕೆಲಸ ಇಲ್ಲಿ ಕೆಳಮಟ್ಟದಲ್ಲ, ಎಲ್ಲ ಕೆಲಸಗಳಿಗೂ ಸಹಿತ ತನ್ನದೇ ಆದಂತಹ ಶ್ರೇಷ್ಠತೆ ಇದೆ, ಒಂದು ಹಿರಿಮೆ ಇದೆ, ಹೆಮ್ಮೆ ಇದೆ, ಇಲ್ಲಿ ಮೇಲು ಕೀಳು ಅನ್ನುವ ಒಂದು ಭಾವನೆ ಇಲ್ಲ, ಇಲ್ಲಿ ಎಲ್ಲ ಕೆಲಸಗಳು ಒಂದೇ ಅದೇ ಆದಂತಹ ತತ್ವಗಳನ್ನು ನೀತಿಗಳನ್ನು ಹೊಂದಿರುತ್ತೆ ಅನ್ನೋದನ್ನು ಈ ಪದ್ಯದ ಭಾಗದ ಮೂಲಕ ನಮಗೆಲ್ಲರಿಗೂ ಒಂದು ಅರಿವನ್ನು ಉಂಟು ಮಾಡಿಸ್ತಾ ಇದ್ದಾರೆ ವಿ ಬಿ ಕುಳಮರ್ಮರು. ವಿದ್ಯಾರ್ಥಿಗಳೇ, ಇಲ್ಲಿ ದುಡಿಮೆಯ ಗರಿಮೆ ಪದ್ಯ ಭಾಗದಲ್ಲಿ ಒಂದು ದುಡಿಮೆ ಅಂದರೆ ಹೇಗಿರುತ್ತೆ, ವೃತ್ತಿ ಅಂದರೆ ಹೇಗೆ, ಒಂದು ಉದ್ಯೋಗ ಅಂದರೆ ಹೇಗೆ, ಅದರ ಹಿರಿತನ ಹೇಗಿರುತ್ತೆ ಅನ್ನೋದನ್ನು ನಮಗೆ ಇಲ್ಲಿ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿ ಅವರು ಮಾಡಿದ್ದಾರೆ. ಹಾಗಾದರೆ ಮೊದಲ ಒಂದು ಭಾಗವನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ದುಡಿಮೆಯ ಗರಿಮೆ ಪದ್ಯ ಭಾಗ. ಕಬ್ಬಿಣ ಕುಟ್ಟುತ್ತ ಹಾರೆಯ ಮಾಡುತ್ತ ಮುದದಿದ ಕೊಡುವೆನು ರೈತನಿಗೆ, ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ, ಜನರನ್ನು ಸಲಹುವ ದಾತನಿಗೆ. ಕಬ್ಬಿಣ ಕುಟ್ಟುತ್ತ ಹಾರೆಯ ಮಾಡುತ್ತ, ಹಾರೆ ಅಂದರೆ ನೋಡಿರ್ಬೋದು ನಿಮ್ಮ ಮನೇಲಿ ಇದ್ದೇ ಇರುತ್ತೆ, ಯಾಕಂದ್ರೆ ನೀವೆಲ್ಲ ರೈತ ಮಕ್ಕಳು. ಒಂದು ಬಗೆಯ ಕಬ್ಬಿಣದ ಉಪಕರಣ ನೆಲವನ್ನ ಉಳುವುದಕ್ಕೆ ಈ ಒಂದು ವಸ್ತುವನ್ನ ಬಳಸ್ತಾರೆ. ಉದ್ದನ ಇರತಕ್ಕಂಥ ಒಂದು ಕಬ್ಬಿಣದ ಒಂದು ವಸ್ತು ಉಪಕರಣ, ಇದನ್ನ ನೆಲವನ್ನ ಅಗೆಯೋದಕ್ಕೆ, ಎಬ್ಬೋದಕ್ಕೆ, ಮಣ್ಣನ್ನ ಎಬ್ಬೋದಕ್ಕೆ ಇದನ್ನ ಬಳಸ್ತಾರೆ. ಕಬ್ಬಿಣ ಕುಟ್ಟತ, ಕಬ್ಬಿಣದ ಒಂದು ವಸ್ತುವನ್ನು ತೆಗೆದುಕೊಂಡು ಮಾಡ್ತಾನೆ, ಅದನ್ನ ಕಾಸಿ ಕುಟ್ಟುತ್ತ ಹಾರೆಯ ಮಾಡುತ್ತ, ಹಾರೆ ಅಂದರೆ ಒಂದು ಬಗೆಯ ಕಬ್ಬಿಣದ ಉಪಕರಣ ಮಾಡುತ್ತ ಮುದದಿಂದ ಕೊಡುವೆನು ರೈತನಿಗೆ, ಮುದ ಅಂದ್ರೆ ಸಂತೋಷ, ಮುದ ಅಂದ್ರೆ ಸಂತೋಷ, ಆನಂದ, ಖುಷಿ. ಹೀಗೆ ಬೇರೆ ಬೇರೆ ಅರ್ಥದಲ್ಲಿ ಬೇರೆ ಬೇರೆ ಪದದಲ್ಲಿ ನಾವು ಇದನ್ನ ನೋಡ್ತೇವೆ. ಮುದದಿಂದ ಕೊಡುವನು ರೈತನಿಗೆ, ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ, ನೆರವನ್ನು ಅಂದ್ರೆ ಸಹಾಯ, ನೆರವನ್ನು ಅಂದ್ರೆ ಸಹಾಯ, ನೆರೆ ಅಂದ್ರೆ ಮತ್ತೆ ಪ್ರವಾಹ ಅಂತಾಗುತ್ತೆ, ನೆರೆ ಅಂದ್ರೆ ನೆರವನ್ನು ನೀಡುವೆ, ಸಹಾಯವನ್ನು ನಾನು ನೀಡುವೆ ಜನರನ್ನು ಸಲಹುವ ದಾತನಿಗೆ. ದಾತ ಅಂದ್ರೆ ಒಡೆಯ, ದಾನಿ, ದಾತ ಅಂದ್ರೆ ಒಡೆಯ, ರಾಜ, ದಾನಿ ಅನ್ನೋ ಪದವಿ ಸಹಿತ ಇಲ್ಲಿ ಪದವನ್ನು ನಾವು ಬಳಸ್ತೇವೆ. ಇಲ್ಲಿ ಹಾಗೆ ಇವ್ರ್ಯಾರು, ಕಬ್ಬಿಣ ಕುಟ್ಟುತ್ತ, ಕಬ್ಬಿಣದ ಒಂದು ವಸ್ತುನ ತೆಗೆದುಕೊಂಡು ಹಾರಿಯನ್ನು ಮಾಡುತ್ತ, ಅದನ್ನ ಹಾರಿಯನ್ನು ಮಾಡುತ್ತ ಮುದದಿಂದ ಕೊಡುವೆನು ರೈತನಿಗೆ, ಸಂತೋಷದಿಂದ ನಾನು ಅದನ್ನು ಕೊಡ್ತೇನೆ. ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡಿವೆ, ಬೆಳೆಯನ್ನು ನೀಡಲು, ಬೆಳೆಯನ್ನು ಬೆಳೆಯಲು ಉಳುಮೆಯನ್ನು ಮಾಡೋಕ್ಕೆ, ರೈತನಿಗೆ ಉಳುಮೆಯನ್ನು ಮಾಡೋಕ್ಕೆ ಸಹಾಯ ನಾನು ಮಾಡ್ತೇನೆ. ಜನರನ್ನು ಸಲ್ಲುವ ದಾತನಿಗೆ, ಜನರನ್ನು ಸಲ್ಲತಕ್ಕಂತಹ ಒಡೆಯನಿಗೆ, ರಾಜನಿಗೆ, ದಾನಿಗೆ ನಾನು ಸಹಾಯವನ್ನು ಮಾಡ್ತೇನೆ. ಅದು ಇವ್ರು ಯಾರು, ಕಬ್ಬಿಣ ಕುಟ್ಟುತ್ತ ಹಾರೆಯನ್ನು ಮಾಡ್ತಕ್ಕಂಥದ್ರೆ ಕಬ್ಬಿಣದ ವಸ್ತುಗಳನ್ನು ಕಾಸಿ ಅದನ್ನ ಒಂದು ರೂಪಕ್ಕೆ ತರ್ತಕ್ಕಂಥವ್ರು ಯಾರು, ಯಾರೋ ಕಮ್ಮಾರರು, ಯಾರೋ ಕಮ್ಮಾರರು. ಕಮ್ಮಾರಿ ಕೆಲಸ ಮಾಡ್ತಕ್ಕಂಥವ್ರು, ಕಮ್ಮಾರಿಗೆ ಕೆಲಸವನ್ನು ಮಾಡ್ತಕ್ಕಂಥವ್ರು ಈ ಇವರು.
ಹೇಳ್ತಾರೆ ಕಬ್ಬಿಣವನ್ನು ಸುರಿಸುತ್ತಾ, ಕಬ್ಬಿಣವನ್ನು ಕಾಸಿ ಅದನ್ನೇನ್ ಮಾಡ್ತಾನೆ ಅಂದ್ರೆ ಅದನ್ನ ಕುಟ್ಟಿ ಕುಟ್ಟಿ ಕಾದಿರ್ತಕ್ಕಂಥ ಕಬ್ಬಿಣವನ್ನ ತನ್ನ ಸಲಾಕೆಯಿಂದ ಕುಟ್ಟಿ 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 ಒಂದು ಹಾರಿಯ ಹಾಗೆ ಮುಂದೆ ಚೂಪಾಗಿ ಕೊಡ್ತಕ್ಕಂಥ ಹಾಗೆ ನೀವು ಮನೇಲಿ ನೋಡಿರ್ಬೋದು ಈ ತರ ಇರುತ್ತೆ, ಹಿಂಭಾಗದ ದಪ್ಪ ಇರುತ್ತೆ, ಮುಂದೆ ಚೂಪಾಗಿರುತ್ತೆ, ನೆಲವನ್ನ ಅಗಿಯೋದಕ್ಕೆ ಇದನ್ನ ಬಳಸ್ತಕ್ಕಂತಹ ಒಂದು ಕಬ್ಬಿಣದ ವಸ್ತು ಉಪಕರಣ. ಮುಂದೆ ಹೇಳ್ತಾರೆ ಕಾಡನು ಸೇರುತ್ತ ಒಣಮರ ಹುಡುಕುತ್ತ, ಕಾಡನು ಸೇರುತ್ತ ಒಣಮರ ಹುಡುಕುತ್ತ ನೇಗಿಲ ಅಳತೆಗೆ ಕೊಯ್ಯುವೆನು, ಉತ್ತಮ ಹಲವನ್ನು ಮಾಡುತ್ತ ನಗುವನು ಕೆತ್ತನೆ ಒಂದಿಗೆ ನೀಡುವೆನು. ಮತ್ತೆ ರೈತನಿಗೆ ರೈತರಿಗೆ ಮತ್ತೊಬ್ಬರಿಗೆ ಸಹಾಯ ಮಾಡ್ತಿದ್ದಾರೆ ಅವ್ರು ಯಾರು ಅನ್ನೋದನ್ನ ಈ ಒಂದು ಪಾದದಲ್ಲಿ ನಾವು ನೋಡೋಣ. ಇಲ್ಲಿ ಕಾಡನು ಸೇರುತ್ತ, ಸೇರು ಅಂದ್ರೆ ಹೋಗು, ಮತ್ತೆ ಅಳತೆ ಮಾಡುವ ಉಪಕರಣಕ್ಕೂ ಸಹಿತ ಸೇರು ಅಂತ ಕರಿತೇವೆ ನಾವು. ಅರ್ಥಾಯ್ತ ಮಕ್ಕಳೇ? ಸೇರು ಅಂದ್ರೆ ಅಳತೆ ಮಾಡೋದು, ಎಷ್ಟು ಸೇರು ಅಕ್ಕಿ ಕೊಳ್ಳಿ, ಎಷ್ಟು ಸೇರು ಜೋಳ ಕೊಳ್ಳಿ, ಎಷ್ಟು ಸೇರು ಮಂಡಿಗೆ ಕೊಳ್ಳಿ ಅಂತ ಕೇಳ್ತಾರೆ ನೋಡ್ರಿ. ಅದು ಸಹಿತ ಸೇರು ಅಂತಂದ್ರೆ ಅಳತೆ ಮಾಪನವನ್ನು, ಸೇರು ಅಂದ್ರೆ ಹೋಗು ಎಂಬ ಅರ್ಥವನ್ನು ಸಹಿತ ಕೊಡುತ್ತೆ. ಸೇರು ನಾನು ಕಾಡಿಗೆ ಸೇರ್ತೇನೆ, ಆ ಶಾಲೆ ಸೇರ್ತೇನೆ, ಆ ಶಾಲೆಗೆ ಹೋಗುತ್ತೇನೆ ಅಂತ ಹೇಳ್ತೇವೆ ಅಲ್ವಾ. ನಾನು ವೈದ್ಯ ಶಾಲೆಗೆ ಹೋಗ್ತೇನೆ, ನಾನು ಇಲ್ಲಿಗೆ ಬೆಂಗಳೂರಿಗೆ ಹೋಗ್ತೇನೆ, ಬೆಂಗಳೂರು ಸೇರ್ತೇನೆ, ಮೈಸೂರಿಗೆ ಸೇರ್ತೇನೆ, ನಮ್ಮೂರು ಈ ಪಂಚಾಯತ್ ಸೇರುತ್ತೆ ಅಂದರೆ ಅಲ್ಲಿಗೆ ಹೋಗುತ್ತೆ, ಅಲ್ಲಿಗೆ ಬರುತ್ತೆ ಅನ್ನೋ ಅರ್ಥದಲ್ಲಿ ಇಲ್ಲಿ ಬಳಸ್ತಾರೆ. ಕಾಡನ್ನು ಸೇರುತ್ತಾ ಒಣಮರ ಹುಡುಕುತ್ತಾ, ಇವ್ರೇನ್ ಮಾಡ್ತಾರೆ ಕಾಡಿಗೆ ಹೋಗ್ತಾರೆ, ಕಾಡಿಗೆ ಹೋಗಿ ಅಲ್ಲಿ ಈಗಾಗಲೇ ಒಣಗಿ ಹೋಗಿರ್ತಕ್ಕಂತಹ ಮರವನ್ನು ಹುಡುಕುತ್ತಾ, ಹುಡುಕು ಅಂದ್ರೆ ನೋಡು ಶೋಧಿಸು, ಹುಡುಕು ಅಂದ್ರೆ ಶೋಧಿಸು, ಹುಡುಕು ನೋಡು ಶೋಧಿಸು ಹುಡುಕೋದು, ಕಾಡಲ್ಲಿ ಏನೇನೋ ಎಲ್ಲಾದ್ರೂ ಒಣಮರ ಇದ್ದಾವೆ ಏನಂತ ನೋಡಿ 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 ಹುಡುಕಿ ಅದನ್ನ ನೇಗಿಲ ಅಳತೆಗೆ ಕೊಯ್ಯಬೇಕು. ಆ ಮರವನ್ನು ಒಣಗಿರ್ತಕ್ಕಂತ ಮರವನ್ನ ನೇಗಿಲಿಗೆ ಮಾಡೋಕೆ ಎಷ್ಟು ಬೇಕೋ ಅಷ್ಟು ಮರವನ್ನೇ ಮಾಡೋದು ಕತ್ತರಿಸುವುದು, ಕೊಯ್ಯುವು ಅಂತಂದ್ರೆ ಕತ್ತರಿಸು. ಕೊಯ್ಯು ಅಂದ್ರೆ ಕತ್ತರಿಸು, ಅಲ್ಲಿಗೆ ಅದನ್ನ ಕತ್ತರಿಸ್ತಕ್ಕಂಥದ್ದು, ಎಷ್ಟು ನೇಗಿಲ ಮಾಡೋಕೆ ಎಷ್ಟು ಬೇಕೋ ಅಷ್ಟನ್ನ ಕೊಯ್ ಕತ್ತರಿಸ್ಕೊಂಡು ಉತ್ತಮ ಹಲವನ್ನು ಮಾಡುತ್ತನಗುವನು ಕೆತ್ತನೆಯೊಂದಿಗೆ ನೀಡುವೆನು. ಉತ್ತಮ ಹಲವನ್ನು, ಹಲ ಅಂದ್ರೆ ನೇಗಿಲು, ಅಂದ್ರೆ ನೇಗಿಲು, ನೇಗಿಲು ಅಳತೆಗೆ ಮಾಡಿ ಕತ್ತರಿಸಿ ಉತ್ತಮ ಹಲವನ್ನು ಮಾಡುತ್ತ, ಉತ್ತಮ ನಗವನ್ನು ಮಾಡುತ್ತ, ನೇಗಿಲನ್ನು ಮಾಡುತ್ತಾ ನಗವನ್ನು ಎತ್ತಿಗೆ ಕಟ್ಟಬೇಕಲ್ಲ ಮೇಲಡೆ ನಗವನ್ನು ಕೆತ್ತನೆ ಒಂದಿಗೆ, ಉತ್ತಮವಂತ ಕೆತ್ತನೆ ಅದ್ರ ನೋಡಿ ಡಿಸೈನ್ ಡಿಸೈನ್ ಸಹ ಕೆತ್ತನೆ ಮಾಡಿರ್ತಾರೆ ಅಥವಾ ಅದು ಚೆನ್ನಾಗಿ ಕಾಣ ಅಂತ ಕೆತ್ತನೆ ಮಾಡಿರ್ತಾರಲ್ಲ ಆ ರೀತಿ ನೊಗ ಅಂದ್ರೆ ಎರಡು ಎತ್ತುಗಳ ಮಧ್ಯೆ ಮತ್ತೆ ಈ ನೇಗಿಲು ಕಟ್ಟೋಕೆ ಬಳಸ್ತಕ್ಕಂತ ಒಂದು ಉಪಕರಣ ನಿಮ್ಮ ಮನೆಯಲ್ಲ ನೋಡಿರ್ಬೋದು ಅಲ್ವಾ, ನಿಮ್ಮ ಮನೆಯಲ್ಲೆಲ್ಲ ಇರುತ್ತೆ ನೋಡಿ ಒಂದ್ಸಾರಿ ಆಯ್ತಾ. ಉತ್ತಮ ಹಲವನ್ನು ಮಾಡುತ್ತಾ ನೊಗವನ್ನು ಕೆತ್ತನೆ ಒಂದಿಗೆ ನೀಡಿವೆನು, ಕೆತ್ತನೆ ಒಂದಿಗೆ ನಾನು ಏನ್ ಮಾಡ್ತೇನೆ ಆ ರೈತನಿಗೆ ನೀಡ್ತೇನೆ. ಹಾಗಾದ್ರೆ ಇವ್ರು ಯಾರು? ಬಡಿಗಿ, ಮರ ಕೆಲಸ ಮಾಡ್ತಕ್ಕಂತಹ ಬಡಿಗೆ, ಬಡಿಗಿತನದವರು. ಬಡಿಗೆಯರು ಅಂತ ನಾನು ಹೇಳ್ತೇನೆ. ಇವರು ಬಡಿಗಿತನದವ್ರು ಏನ್ ಮಾಡ್ತಂದ್ರೆ ಮರದ ಉಪಕರಣಗಳನ್ನ ಕೆತ್ತನೆ ಒಂದಿಗೆ ನಿಮ್ಮ ಮನೆಗೆ ಬೇಕಂತ ಬಾಗಿಲು ಕಿಡಿಕಿ ಅಥವಾ ಮತ್ತೆ ಬೆಂಚುಗಳು ಅವನ್ನೆಲ್ಲವೂ ಮಾಡ್ತಕ್ಕಂಥವ್ರು ಇವರು. ಅರ್ಥ ಆಯ್ತಾ ಮಕ್ಕಳೇ? ಕಾಡನ್ನು ಸೇರುತ್ತ ಕಾಡಿಗೆ ಹೋಗಿ ಒಣಮರಕ ಹುಡುಕುತ್ತ ಒಣಮರವನ್ನು ನೋಡಿ ನೇಗಿಲ ಅಳತೆಗೆ ಕೊಯ್ದುಕೊಂಡು ಬಂದು ಉತ್ತಮ ನೇಗಿಲನ್ನು ಮಾಡೋ ಜೊತೆಗೆ ನೊಗವನು ಕೆತ್ತನೆ ಒಂದಿಗೆ ಅವನು ನೀಡ್ತಾನೆ. ಯಾರವರು? ಬಡಿಗೆತನದವರು. ನಂತರದಲ್ಲಿ ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು, ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗಿವನೆಲ್ಲರ ವಸನವನು. ಬಟ್ಟೆಯ ಗಂಟನು ಮನೆ ಮನೆಗೆ ಹೋಗೋದು, ನಿಮ್ಮನೇಲಿ ಬಟ್ಟೆ ತೊಳೆಯೋದವ ಬಟ್ಟೆ ತೊಳೆಯೋದವ ಅಂತ ಇಸ್ಕೊಂಡ್ಬರೋದು, ಅವನ್ನೆಲ್ಲವನ್ನು ಸೇರಿ ಒಂದು ಗಂಟು ಮಾಡೋದು,
ಆ ಗಂಟನ್ನು ಸೇರಿಸಿ ಒಟ್ಟು ಸೇರಿಸಿ ಒಂದು ಗಂಟು ಹಾಕಿ ಕತ್ತಿಯ ಬೆನ್ನಲ್ಲಿ ಇರಿಸುವೆನು. ಕತ್ತಿಯ ಬೆನ್ನ ಮೇಲೆ ಕತ್ತಿಯ ಮೇಲೆ ನಿಲ್ಲಿಸಿಕೊಂಡು ಹರಿಯುವ ನೀರನ್ನು ಕಲುಷಿತಗೊಳಿಸುತ್ತೆ. ಕಲುಷಿತ ಅಂತಂದ್ರೆ ಕದಡದೆ, ಕಲುಷಿತ ಅಂದ್ರೆ ಕದಡದೆ ಅಥವಾ ಮಾಲಿನ್ಯ ಮಾಡದೆ ಕಲುಷಿತಗೊಳಿಸದೆ. ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತಿಗೆ ಬೆನ್ನಲ್ಲಿ ಇರಿಸುವೆನು, ಹರಿವ ನೀರನ್ನು ಕಲುಷಿತಗೊಳಿಸದೆ ಒಗಿವನೆಲ್ಲರ ಹೊಸವನವನು. ಹೊಸನ ಅಂದ್ರೆ ಬಟ್ಟೆ, ಹೊಸನ ಅಂದ್ರೆ ಬಟ್ಟೆ. ನೀರನ್ನ ಕಲುಷಿತಗೊಳಿಸದೆ, ಮಾಲಿನ್ಯ ಮಾಡದೆ, ಕದಡದೆ ನಾನು ಶುದ್ಧವಾಗಿ ನೀರು ಶುದ್ಧವಾಗಿರುವ ಹಾಗೆ ಎಲ್ಲರ ಬಟ್ಟೆಯನ್ನು ನಾನಿಲ್ಲಿ ಒಗೆಯುವೆನೆಲ್ಲರ ಹೊಸನವನು, ಎಲ್ಲರ ಬಟ್ಟೆಯನ್ನು ತೊಳೆಯುವೆನು. ಸ್ವಚ್ಛಗೊಳಿಸುವನು, ಶುಚಿಗೊಳಿಸುವನು. ಹಾಗಾದ್ರೆ ಇವರು ಯಾರು? ಮಡಿವಾಳರು. ಇವರನ್ನ ನಾವು ಮಡಿವಾಳರು ಅಂತ ಇದನ್ನ ಇವರನ್ನ ಕರಿತೇವೆ. ಇವರ ಕೆಲಸ ಏನಪ್ಪ ಅಂದ್ರೆ ಬಟ್ಟೆಗಳನ್ನ ಇಸ್ಕೊಳ್ಳೋದು, ಒಂದು ತೊಳೆಯೋದು, ಅದನ್ನು ಸ್ವಚ್ಛಗೊಳಿಸೋದು, ಅವರ ಮನೆಗೆ ಕಲಿಸ್ತಕ್ಕಂತ ಕೆಲಸವನ್ನ ಈ ಮಡಿವಾಳರು ಮಾಡ್ತಕ್ಕಂಥದ್ದು. ನಂತರದಲ್ಲಿ ಕಡಲಲ್ಲಿ ಬಲೆಯನ್ನು ಬೀಸುತ್ತ ಮೀನನ್ನು ಸಡಗರದಿಂದಲೇ ಹಿಡಿಯುವೆನು, ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಎಣಿಸುವೆನು. ಕಡಲಲ್ಲಿ, ಕಡಲು ಅಂದ್ರೆ ಸಮುದ್ರ, ಕಡಲು ಅಂದ್ರೆ ಸಮುದ್ರ. ಕಡಲಲ್ಲಿ ಬಲೆಯನ್ನು ಬೀಸುತ್ತಾನೆ, ಬಲೆ ಅಂದ್ರೆ ಮೀನು ಹಿಡಿಯಲು ಬಳಸ್ತಕ್ಕಂತಹ ಒಂದು ಉಪಕರಣ. ಆ ಬಲೆಯನ್ನು ಬೀಸುತ್ತ ಮೀನನ್ನು ಸಡಗರದಿಂದಲೇ, ಸಡಗರದ ಸಂತೋಷದಿಂದ, ಸಂತೋಷದಿಂದ, ಆನಂದದಿಂದ. ಸಡಗರದ ಸಂತೋಷ, ಆನಂದ, ಹೀಗೆ ಬೇರೆ ಬೇರೆ ಅರ್ಥ ಪದನ ನೋಡ್ತೇವೆ. ಬಲೆಯನ್ನು ಬೀಸುತ್ತಾ ಸಡಗರದಿಂದಲೇ ಹಿಡಿಯಬೇಕು ಮೀನನ್ನು. ಅವನು ಹಿಡಿತಾನೆ, ಅದು ಬೋಟ್ ಆಗಿರ್ಬೋದು, ದೋಣಿ ಆಗಿರ್ಬೋದು, ಅಥವಾ ಹಡಗಾಗಿರ್ಬೋದು, ಯಾವುದೋ ಒಂದು ಇದರ ಮೂಲಕ ಸಮುದ್ರ ಒಳಗಡೆ ಹೋಗಿ ಬಲೆಯನ್ನು ಬೀಸಿ ಮೀನನ್ನು ಸಂತೋಷದಿಂದ ಹಿಡಿಯಬೇನು. ಹಿಡಿದು ಏನು ಮಾಡ್ತಾರೆ? ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಎಣಿಸುವೆನು. ಸಂತೆ ಒಂದು ಸ್ಥಳ, ಎದಕ್ಕೆ ಸೇರಿ? ಜನರು ಸೇರಿ ತಮಗೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡಲು ನಿಗದಿ ಮಾಡಿರ್ತಕ್ಕಂತಹ ಒಂದು ಸ್ಥಳ. ಅದು ನೀವು ನೋಡಿರ್ಬೋದು, ಸಂತೆ ಮಾರ್ಕೆಟ್ ಅಂತ ಇದೆ ನಮ್ಮ ಚಾನಲ್ ಏರಿಯಾ ಇತ್ತು. ಅದಕ್ಕೆ ಹಳೆ ಸಂತೆ ಮಾರ್ಕೆಟು ನಮ್ಮ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿತ್ತು, ಈಗ ಹೊಸ ಬಸ್ ಇದು ಏನಾಗಿದೆ, ಸಂತೆ ಮಾರ್ಕೆಟು ಇಲ್ಲಿದೆ. ಹೀಗೆ ಅಲ್ಲಿ ಸಂತೆಗೆ ಸಾಗಿಸಿ ಅವನು ಮೀನು ಹಿಡಿದಿರ್ತಕ್ಕಂಥ ಮೀನುಗಳನ್ನು ಏನು ಮಾಡ್ತಾನೆ ಅಂದರೆ ಸಂತೆಗೆ ಹೋಗಿ ಅಲ್ಲಿ ಸಾಗಿಸಿ ಅಲ್ಲಿ ಅವನು ಮಾರೋಕ್ಕೆ ಕುಳಿತರೆ, ಅವನನ್ನು ಮಾರೋಕ್ಕೆ ಕುಳಿತರೆ ಸಂಜೆಗೆ ಹಣವನ್ನು ಎಣಿಸುವೆನು. ಹಣ ಅಂದರೆ ದುಡ್ಡು ಅಂತ ಹೇಳ್ತಾವ, ಅದನ್ನು ಅವನು ಎಣಿಸುವನು. ಎಷ್ಟು ಕಣ್ಣೊಂದು ಇವತ್ತು ವ್ಯಾಪಾರ ಆಯಿತು, ಎಷ್ಟು ಕಣ್ಣು ಹಣ ಜಮಾ ಆಯಿತು ಅಂತ ಅವನು ಲೆಕ್ಕ ಹಾಕ್ತಾನೆ. ಅವನು ಯಾರಪ್ಪ ಅಂದರೆ ಮೀನುಗಾರ. ಅವ್ರು ಯಾರು? ಮೀನುಗಾರನು. ನಂತರದಲ್ಲಿ ಹೊಸ ಹೊಸ ಬಗೆಯಲ್ಲಿ ಹುಡುಗಿಯ ಹೊಲಿಯುತ್ತ ಮೈಯನ್ನು ಮನವನ್ನು ಬೆಳಗಿಸುವೆ, ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ಪ್ರವಶಿಸುವೆ. ಹೊಸ ಹೊಸ ಬಗೆಯಲ್ಲಿ, ಹೊಸ ಹೊಸ ರೀತಿಯಲ್ಲಿ ಹುಡುಗಿಯ ಹೊಲಿಯುತ್ತ ಬಟ್ಟೆ, ಹುಡುಗಿ ಅಂದರೆ ಬಟ್ಟೆ, ಆ ಬಟ್ಟೆಯನ್ನ ಉಡುಪನ್ನ, ಹುಡುಗಿ ಅಂದರೆ ಉಡುಪು ಅಥವಾ ಬಟ್ಟೆಯನ್ನು, ಬಗೆ ಬಗೆ ರೀತಿಯಲ್ಲಿ, ಹೊಸ ಹೊಸ ರೀತಿಯಲ್ಲಿ ನೋಡಿ. ಯಾವಾಗ ಒಂಥರ ಡ್ರೆಸ್ ಇದ್ದು, ಈಗ ನೋಡಿ ಎಷ್ಟೆಷ್ಟು ಬೇರೆ ವಿಧ ವಿಧವಾದಂತಹ ಬಟ್ಟೆಗಳು ನಾವೀಗ ಧರಿಸ್ತೇವೆ ಅಲ್ವಾ? ನೋಡ್ಬೋದು ನೀವು ಎಷ್ಟೆಷ್ಟೋ ಬಗೆ ಬಗೆ ಇರುತ್ತವೆ ನಿಮಗೆ. ಜೀನ್ಸ್ ಪ್ಯಾಂಟ್ ಅಂತೆ,
ಕ್ಯಾಶುವಲ್ ಪ್ಯಾಂಟ್ ಅಂತೆ, ಈ ಬಲೂನ್ ಪ್ಯಾಂಟ್ ಅಂತೆ, ಯಾವುದೋ ರೀತಿಯಲ್ಲಿ ಬಂದ್ಬಿಟ್ಟಿದೆ ಈಗಂತೂ ಅಲ್ವಾ. ಈ ರೀತಿ ಹೊಸ ಹೊಸ ಬಗೆಯಲ್ಲಿ ಈಗಿನ ಒಂದು ಆಧುನಿಕ ಯುಗಕ್ಕೆ ಬೇಕಾದಂತಹ ಆಕರ್ಷಕವಾಗಿ ಕಾಣುವ ರೀತಿಯಲ್ಲಿ ಹೊಸ ಹೊಸ ರೀತಿಯಲ್ಲಿ ಉಡುಪನ್ನ ಹೊಲಿಯುತ್ತಾ ಮೈಯನ್ನು ಮನವನ್ನು ತಳಿಸಿ ಬೆಳಗಿಸುವೆ. ಮೈ ಅಥವಾ ಮನ ಅಂದ್ರೆ ಮನಸ್ಸು, ನಾವು ಹಾಕ್ತಕ್ಕಂಥ ಬಟ್ಟೆ ನಮ್ಮ ಮೈಯನ್ನು ಮುಚ್ಚಬೇಕು, ಅದ್ರ ಜೊತೆಗೆ ನಮ್ಮ ಮನಸ್ಸಿಗೆ ಹಿತ ಆಗಬೇಕು. ಓ, ನಾ ಇವತ್ತು ಬಟ್ಟೆ ಹಾಕೊಂಡ್ರೆ ಅದಕ್ಕೆ ಖುಷಿ ಅನ್ನಿಸ್ಬೇಕು, ಅದು ಬಟ್ಟೆ ಹಾಕೊಂಡಾಗ ಅದನ್ನು ಬಿಟ್ಟು ನಮಗೆ ಇರಿಟೇಟ್ ಅಂತ ಹೇಳ್ತೇವೆ, ನಮಗೆ ಅದು ತೊಂದರೆ ಆಗ್ಬಾರ್ದು. ನಮ್ಮ ಹಾಕೊಂಡಿರೋದು ನಮ್ಮ ದೇಹಕ್ಕೆ ಆಗಿರ್ಬೋದು, ನಮಗೆ ಅದು ಮನಸ್ಸಿಗೆ ತೊಂದರೆ ಕೊಡುವ ಹಾಗೆ ಇರಬಾರ್ದು. ಒಂದು ಹಾಕಿದಂದ್ರೆ ನಮ್ಮ ಇಡೀ ದೇಹವನ್ನು ಮುಚ್ಚುವ ರೀತಿಯಲ್ಲಿ ಇರಬೇಕು, ಹಾಕ್ಕೊಂಡಂದ್ರೆ ನಮಗೆ ಮನಸ್ಸಿಗೆ ಒಂದು ಸಂತೋಷ ಆಗಬೇಕು. ನಾವು ನೋಡಿ, ಬಟ್ಟೆಯನ್ನು ಖರೀದಿ ಮಾಡೋಕೆ ಹೋದಾಗ ನಮಗೆ ಇಷ್ಟವಾಗಿರ್ತಕ್ಕಂತಹ ಬಣ್ಣದ, ನಮ್ಮ ಅಳತೆಯ, ಮತ್ತು ನಮಗೆ ಇಷ್ಟ ಆಗಬೇಕದು, ಅದನ್ನು ಮಾತ್ರ ನಾವು ತೆಗೆದುಕೊಳ್ತೇವೆ. ಯಾರೋ ಬಟ್ಟೆ ವ್ಯಾಪಾರ ಹೇಳ್ತಾನೆ ಅಂತ ನಾವು ತೆಗೆದುಕೊಳ್ಳಲ್ವಾ. ಹಾಗೆ ನಾವು ಬಟ್ಟೆಯನ್ನು ಹಾಕಿದ ಮೇಲೆ ಅದು ಮೈಯನ್ನು ಮತ್ತು ಮನಸ್ಸನ್ನು ಸಂತೋಷಗೊಳಿಸ್ಬೇಕು, ಬೆಳಗಿಸಬೇಕು, ಖುಷಿ ಕೊಡಬೇಕು. ಅದು ಇನ್ನೊಬ್ಬರು ನೋಡಿದ್ರೆ ವಾ ಎಂಥ ಡ್ರೆಸ್ ಇದೆ, ನಾನು ಈ ಥರ ತೆಗೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಆ ಬಟ್ಟೆಯನ್ನು ನಾವು ಅಂತಹ ಬಟ್ಟೆಯನ್ನು ನಾವು ಧರಿಸ್ಬೇಕು. ಅಪ್ಪನ ಅಮ್ಮನ ಮಕ್ಕಳ ಬಳಗದ ಎಲ್ಲರ, ಅದು ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಮಕ್ಕಳು ಇರ್ಬೋದು, ಅಜ್ಜ ಇರ್ಬೋದು, ಅಜ್ಜಿ ಇರ್ಬೋದು, ಯಾರೇ ಇರ್ಬೋದು, ಅವರೆಲ್ಲರನ್ನು ಸಹಿತ ಮೆಚ್ಚುಗೆ ಗಳಿಸಲು ತವಕಿಸುವೆ. ತವಕಿಸು ಅಂದರೆ ಕಾತುರನಾಗಿರ್ತಕ್ಕಂಥದ್ದು. ಓ, ಇವ್ರು ಬಂದ್ಬಿಟ್ಟಾರೆ, ಈ ಟೈಲರ್ ಬಂದ್ಬಿಟ್ಟಾನೆ, ಇಂಥವ್ರು ಟೈಲರ್ ಹತ್ರ ಚೆನ್ನಾಗಿ ಬೀಳ್ತಾರೆ ಅಂತ ಜನರು ಮಾತಾಡ್ತಾರೆ. ಅಂದರೆ ಮತ್ತೆ ಮತ್ತೆ ಅಲ್ಲಿ ಹೋಗಿ ಎಲ್ಲರಿಗೂ ಅಲ್ಲಿ ಬಟ್ಟೆ ಹೊಲಿಸ್ತಾರೆ. ಅಂದರೆ ಎಲ್ಲರ ಮೆಚ್ಚುಗೆಯನ್ನು ಪಡೆಯೋಕ್ಕೆ ಅವನು ತವಕಿಸ್ತಾ ಇದ್ದಾನೆ. ಅವನು ಬಯಸ್ತಾ ಇದ್ದಾನೆ, ಎಲ್ಲರೂ ನನ್ನ ಹತ್ರ ಬರಬೇಕು, ನನ್ನ ಹತ್ರ ಹೊಲಿಸ್ಬೇಕು, ನನ್ನ ಕಡೆನೇ ಬರಬೇಕು, ನಾವು ಹೊಲಿದ ಬಟ್ಟೆ ಎಲ್ಲರಿಗೂ ಇಷ್ಟ ಆಗಬೇಕು ಅನ್ನೋ ಒಂದು ಹಂಬಲ, ಒಂದು ಕುತೂಹಲ ಆಗಿರ್ಬೋದು, ಆ ಒಂದು ಆಸೆ ಅವನದಾಗಿರುತ್ತೆ. ಅವ್ರು ಯಾರಪ್ಪ ಅಂದರೆ ಟೈಲರ್ ಅಂತ ಹೇಳ್ತೇವೆ, ಅಥವಾ ಬಟ್ಟೆ ಹೊಲೆ. ಟೈಲರ್ ಬಟ್ಟೆಯನ್ನು ಹೊಲಿತಕ್ಕಂಥವರು ನಾವು ನೋಡಿದ್ದೇವೆ ಅಲ್ವಾ. ಹೀಗೆ ಪ್ರತಿಯೊಬ್ಬರು ನೋಡಿದ್ದೇವೆ, ಕಮ್ಮಾರು ಇರ್ಬೋದು, ಬಡಿಗೆಯರು ಇರ್ಬೋದು, ಅಗಸರು ಅಗಸ ಅಂತ ಹೇಳ್ತಾ ಇರ್ತಾರೆ, ಅಗಸರು ಅಂತ ಸಹಿತ ಅವ್ರನ್ನ ಕರಿತೇವೆ, ಮಡವಾಳ ಅಂತ ಕರಿತೇವೆ. ಅಗಸರು ಇರ್ಬೋದು, ಮತ್ತು ಮೀನುಗಾರರಿರ್ಬೋದು, ಟೈಲರ್ ಇರ್ಬೋದು, ಶಿಕ್ಷಕ ಇರ್ಬೋದು, ವೈದ್ಯರು ಇರ್ಬೋದು, ಚಾಲಕನೇ ಇರ್ಬೋದು, ವ್ಯಾಪಾರಿ ಇರ್ಬೋದು, ಪ್ರತಿಯೊಬ್ಬರೂ ತಮ್ಮ ಕಾಯಕನ ಇನ್ನೊಬ್ಬರಿಗೆ ಇಷ್ಟ ಆಗೋ ರೀತಿಯಲ್ಲಿ ಅವನು ಮಾಡಬೇಕು ಅನ್ನೋದನ್ನು ಇಲ್ಲಿ ಕವಿಗಳಂತ ವಿವಿ ಕುಳವರ್ಮ ಅವರು ಹೇಳ್ತಾರೆ. ವೃತ್ತಿ ನಿರತ ವ್ಯಕ್ತಿ ನಾಡಿಗವನೇ ಶಕ್ತಿ. ಒಂದು ನಾಡು, ಈ ದೇಶ ಮುಂದುವರಿಬೇಕಾದ್ರೆ, ಆರ್ಥಿಕವಾಗಿ ಬಲಿಷ್ಠತೆ ಹೊಂದಬೇಕಾದ್ರೆ ಇಲ್ಲಿ ವ್ಯಾಪಾರವನ್ನು ಮಾಡಬೇಕು, ಪ್ರತಿಯೊಬ್ಬರು ದುಡಿಬೇಕು, ಪ್ರತಿಯೊಬ್ಬರು ತಮ್ಮಿಂದ ಏನಾಗುತ್ತೋ ಆ ವೃತ್ತಿಯಲ್ಲಿ ಆ ಕಾಯಕದಲ್ಲಿ ನಿರತರಾದರೆ ಅದೇ ಒಂದು ದೊಡ್ಡ ಶಕ್ತಿ, ಅದೇ ಒಂದು ದೊಡ್ಡ ಉಪಕಾರ. ಇಲ್ಲಿ ಮಾಡೋಕ್ಕೆ ಸಾಕಷ್ಟು ಕೆಲಸ ಇದ್ದಾವೆ, ಆದರೆ ಕೆಲಸ ಮಾಡೋಕ್ಕೆ ಮನಸ್ಸು ಬೇಕು. ಯಾಕೆ ನಿರುದ್ಯೋಗ ಎಂಬ ಒಂದು ಸಮಸ್ಯೆ ಉಂಟಾಗ್ತಾ ಇದೆ ಅಂತಂದರೆ, ಇಲ್ಲಿ ಜನರಿಗೆ ಸರ್ಕಾರಿ ನೌಕರಿನೇ ಬೇಕು, ಸರ್ಕಾರದ ಸವಲತ್ತುಗಳೇ ಬೇಕು. ಅವರ ಸ್ವತಃ ಯಾವುದೇ ಕೆಲಸ ಮಾಡೋಕ್ಕೆ ಇಲ್ಲಿ ಸಿದ್ಧರಿಲ್ಲ. ಆ ರೀತಿಯ ಮನೋಭಾವನೆ ನಮ್ಮಿಂದ ಹೊರಗಾಗಬೇಕು. ಇಲ್ಲಿ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದಾವೆ, ಆ ಕೆಲಸದಲ್ಲಿ ನಮಗೆ ಯಾವ್ದು ಇಷ್ಟ ಆಗುತ್ತೋ, ನಮಗೆ ಯಾವುದೇ ಸಹಾಯ ಆಗುತ್ತೋ ಅಂತಹ ಕೆಲಸವನ್ನು ಮಾಡುತ್ತಾ ನಾವು ಈ ನಾಡಿನ ಶಕ್ತಿಯನ್ನು ಹೆಚ್ಚಿಸಬೇಕಾಗಿದೆ. ವೃತ್ತಿನಿರತ ವ್ಯಕ್ತಿ, ಯಾವ ವ್ಯಕ್ತಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಾನೋ ಅವನೇ ಈ ದೇಶದ ಶಕ್ತಿ. ನಾವು ರೈತರಿರ್ಬೋದು, ಸೈನಿಕರಿರ್ಬೋದು, ಶಿಕ್ಷಕನಿರ್ಬೋದು, ಪೊಲೀಸನಿರ್ಬೋದು, ವೈದ್ಯನಿರ್ಬೋದು, ಚಾಲಕನಿರ್ಬೋದು, ಅಗಸನಿರ್ಬೋದು, ಮೀನುಗಾರ ಇರ್ಬೋದು, ಅವನು ಯಾವುದೇ ಇರಲಿ, ಅವನು ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅವನು ಸಂಪಾದನೆ ಮಾಡ್ತಾ ಇದ್ದಾನೆ ಅಂದರೆ ಅವನೇ ಈ ದೇಶಕ್ಕೆ ಶಕ್ತಿ ಅನ್ನೋದನ್ನು ಇಲ್ಲಿ ಕವಿ ಸ್ಪಷ್ಟವಾಗಿ ಈ ಪದ್ಯದ ಭಾಗದ ಮೂಲಕ ನಮಗೆ ತಿಳಿಸ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ನೀವು ಸಹಿತ ಮುಂದೆ ನಿಮ್ಮದೇ ಆದಂತಹ ಒಂದು ಶಿಕ್ಷಣವನ್ನು ಪೂರೈಸಿದ ನಂತರದಲ್ಲಿ ಏನಾದರೂ ಒಂದು ಉದ್ಯೋಗದಲ್ಲಿ ತಿಳಿದುಕೊಳ್ಳಿ. ಈಗಿನಲ್ಲೇ ಅದರ ಕಡೆ ನೀವು ಗಮನ ಹರಿಸಿದರೆ, ನಾನು ಮುಂದೆ ಪೊಲೀಸ್ ಆಗಬೇಕು, ಸೈನಿಕನಾಗಬೇಕು, ಜಿಲ್ಲಾಧಿಕಾರಿ ಆಗಬೇಕು, ದೊಡ್ಡ ಪ್ರೊಫೆಸರ್ ಆಗಬೇಕು, ವಿಜ್ಞಾನಿ ಆಗಬೇಕು, ಅಂತರಿಕ್ಷಕ್ಕೆ ಹೋಗಬೇಕು, ಕ್ರೀಡಾಪಟು ಆಗಬೇಕು, ಏನೇ ಆಗಲಿ
ಅದಕ್ಕೆ ಪ್ರಯತ್ನ ಬೇಕು, ವಿಶ್ವಾಸ ಬೇಕು, ಆತ್ಮವಿಶ್ವಾಸ ಬೇಕು, ಒಂದು ಛಲ ಬೇಕು. ನಾವು ಮಾಡೇ ಮಾಡುತ್ತೇನೆ ಎಂಬ ಛಲ ಇದ್ರೆ ನಾವೇನಾದರೂ ಸಾಧಿಸೋಕ್ಕೆ ಸಾಧ್ಯ ಅಂತ ಹೇಳುತ್ತಾ ಈ ಪದ್ಯ ಭಾಗ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ತಿಳ್ಕೊಳ್ತೇನೆ. ಏನಾದರೂ ಅರ್ಥ ಆಗದೆ ಇದ್ರೆ ನನ್ನನ್ನು ಸಂಪರ್ಕಿಸಿ ತಿಳಿದುಕೊಳ್ಳಿ ಆಯಿತಾ. ಈ ಪದ್ಯ ಭಾಗವನ್ನು ಮನೆಯಲ್ಲಿ ಕುಳಿತುಕೊಂಡು ಓದಿ ಬರೆದು ನೀವು ಕಲಿತುಕೊಳ್ಳಿ. ಧನ್ಯವಾದಗಳು.